ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕುಣಿಗಲ್ ಸಂಸದ ಡಿಕೆ ಸುರೇಶ್ ರಾಜ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕುಣಿಗಲ್ ಸಂಸದ ಡಿಕೆ ಸುರೇಶ್ ರವರು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದು ಸರ್ಕಾರಕ್ಕೆ ನಾಚಿಕೆ ಮಾನಮರ್ಯಾದೆ ಇಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಯಲಿಯೂರು ಗ್ರಾಮದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಹಾಸನದ ಗೋರೂರು ಡ್ಯಾಂನಿಂದ ಕುಣಿಗಲ್ ತಾಲೂಕಿಗೆ ನೀರು ಹರಿಸಲು ಮೂಲ ಯೋಜನೆ ಪ್ರಕಾರ ನಾಲೆ ತೋಡಲಾಗಿದೆ. ನಿಯಮ ಪ್ರಕಾರ ತಾಲೂಕಿಗೆ 3.5 TMC ನೀರು ಹರಿಸಬೇಕಿದೆ. ಅಂದು ವೈಕೆ ರಾಮಯ್ಯನವರಂತಹ ಜನಪರ ರಾಜಕಾರಣಿಗಳ ಹೋರಾಟದ ಪರಿಣಾಮ ತಾಲೂಕಿಗೆ ನೀರು ಹರಿಸಲು ಮಾಡಿದ ಕಾಲುವೆಯಿಂದ ಇಂದು ಕೊರಟಗೆರೆ ಶಿರಾ ಇತರೆಯವರು ನೀರನ್ನು ಪಡೆಯುತ್ತಾ ತಾಲೂಕಿಗೆ ವಂಚನೆ ಮಾಡಿದರೂ ತಾಲೂಕಿನ ಜನ ಸುಮ್ಮನಿರುವುದು ನಿಜಕ್ಕೂ ಆಶ್ಚರ್ಯಕರ. ನಿಮ್ಮ ಮನೆಯ ನೀರನ್ನು ಕದಿಯುತ್ತಿದ್ದರೂ ಸುಮ್ಮನಿದ್ದೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿ, ಇಂದಿನ ಸರ್ಕಾರದಲ್ಲಿ ತಾಲೂಕಿಗೆ 25 ವರ್ಷದಿಂದ ಮಾಡಿರುವ ಅನ್ಯಾಯ ಸರಿಪಡಿಸಲು ಲಿಂಕ್ ಕೆನಾಲ್ 615 ಕೋಟಿ ಅನುದಾನ ಮಂಜೂರು ಮಾಡಿಸಿದರೂ ಈಗಿನ ಬಿಜೆಪಿ ಸರ್ಕಾರ ಟೆಂಡರ್ ರದ್ದು ಮಾಡಿದೆ. ಸರ್ಕಾರಕ್ಕೆ ತಾಲೂಕಿನ ಜನರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಕಾಮಗಾರಿಗೆ ಅನುಮೋದನೆ ನೀಡಲಿ, ಈ ಬಜೆಟ್ನಲ್ಲೇ ಘೋಷಣೆ ಮಾಡಲಿ ಎಂದ ಅವರು, ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ತಾಲೂಕಿನ ಜನರು ಹೋರಾಟಕ್ಕೆ ಸಿದ್ಧರಾಗಬೇಕಿದೆ ಎಂದರು. ಏನ್ ನಿಮ್ಗೆ ಹಕ್ಕುಗೋಸ್ಕರ ನೀವು ನೀವು ಕನ್ನ ಕಾಣಿ ಮನೆ ಕಳ್ತನ ಬಂದು ಕಳ್ತನ ಮಾಡ್ಕೊಳ್ಳೋದು ಸುಮ್ಮನೆ ಕೂತಿರ್ತೀರಾ? ಸುಮ್ಮನೆ ಇರ್ತೀರಾ? ಇವತ್ತು ವೈಕೆ ರಾಮಯ್ಯನವರ ಕಾಲದಲ್ಲಿ ಗೋರೂರು ಹೇಮಾವತಿ ಡ್ಯಾಮ್ ಇಂದ ಕೆನಾಲ್ ಬಂದಿದೆ ಅಂತ ಅಂದ್ರೆ ಅದು ತುಮಕೂರು ನೀರು ಕೊಡ್ಬೇಕು ಅಂತ ಅಲ್ಲ, ಕುಣಿಗಲು ನೀರು ಕೊಡ್ಬೇಕು ಅಂತ ಮಾಡಿದಂತ ಕಾರ್ಯಕ್ರಮ ಅದು. ಅದೆಲ್ಲ ಶಿರಾಗೆ ನೀರು ಕೊಡ್ಬೇಕು ಅಂತ ಮಾಡಿದಂತ ಕಾರ್ಯಕ್ರಮ ಅಲ್ಲ ಅದು. ಎಲ್ಲ ಮಾಧ್ಯಮದ ಸ್ನೇಹಿತರಿ ಅವರೆಲ್ಲರೂ ಕೂಡ ಆಲೋಚನೆ ಮಾಡಬೇಕು, ಅವಲೋಕನ ಮಾಡಬೇಕು. ಕೊರಟಗೆರೆಗೆ ನೀರು ಕೊಡಬೇಕು ಅಂತ ಮಾಡಿದಂತ ಕಾರ್ಯಕ್ರಮ ಅಲ್ಲ ಅದು. ಆ ಕಾರ್ಯಕ್ರಮ ಕೊಟ್ಟಿದ್ದು ನಾಳೆಯನ್ನ ನಿರ್ಮಾಣ ಮಾಡಿದ್ದು ಕುಣಿಗಲ್ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿ 25 ವರ್ಷ ಆಯ್ತು, ನಿಮ್ ನೀರ್ ಬರಲಿಲ್ಲ. ಮಧ್ಯದಲ್ಲೇ ಹೊಡ್ಕೊಂಡು ಹೊಡ್ಕೊಂಡು ಯಾರ್ಯಾರು ಏನ್ ಬೇಕು ಮಜ ಮಾಡ್ತಾ ಟೆಂಡರ್ ಅನ್ನ ಕರೆದಿದ್ದೇವೆ ರೀ, ಟೆಂಡರ್ ಅನ್ನ ತಡೆ ಹಿಡಿದು ಕ್ಯಾನ್ಸಲ್ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ನಾಶ್ಯ ಮಾನ ಮರ್ಯಾದೆ ಇದ್ರೆ, ಕುಣಿಗಲ್ ತಾಲೂಕಿನವ್ರ ಬಗ್ಗೆ ಕಾಳಜಿ ಇತ್ತು ಅಂತ ಅಂದ್ರೆ ಅವರು ಕೂಡ ಈ ರಾಜ್ಯದ ಒಂದು ಭಾಗ, ತುಮಕೂರು ಜಿಲ್ಲೆಯ ಒಂದು ಭಾಗ ಅನ್ನದಿದ್ರೆ ಆ ಯೋಜನೆಯನ್ನ ಮರುಸ್ಥಾಪನೆ ಮಾಡಿ ಟೆಂಡರ್ ಕಾಮಗಾರಿಯನ್ನ ಮುಗಿಸ್ತಕ್ಕಂತ ಕೆಲಸವನ್ನು ಮಾಡಬೇಕು. ಶಾಸಕ ಡಾಕ್ಟರ್ ರಂಗನಾಥ್, ಜಿಲ್ಲಾ ಪಂಚಾಯತಿ ಸದಸ್ಯೆ ಭಾಗ್ಯಮ್ಮ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಮತಾ, ತಾಲೂಕು ಪಂಚಾಯತಿ ಸದಸ್ಯ ವಿಶ್ವನಾಥ್, ಪಿಡಿಒ ಶಂಕರ್ ಇತರರು ಹಾಜರಿದ್ದರು. ಅರಸೀಕೆರೆ ನಗರದ ಅಂತರ್ಜಲ ಜನಜಾಗೃತಿ ಅಭಿಯಾನ ಅಡಿಯಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನದ ಕುರಿತು ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ನೀಡಲಾಯಿತು. ಅರಸೀಕೆರೆ ನಗರದ ವೆಂಕಟೇಶ್ವರ ಕಲಾಭವನದಲ್ಲಿ ಅಂತರ್ಜಲ ಜನಜಾಗೃತಿ ಅಭಿಯಾನ ಅಡಿಯಲ್ಲಿ ಅಟಲ್ ಭೂಜಲ್ ಯೋಜನೆಯ ಅನುಷ್ಠಾನದ ಕುರಿತು ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ನೀಡುವ ಪ್ರಪ್ರಥಮ ಕಾರ್ಯಕ್ರಮವನ್ನ ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಮಾಧುಸ್ವಾಮಿ ಉದ್ಘಾಟನೆ ಮಾಡಿದರು. ಹಾಗಾಗಿ ನಿಮ್ ಮುಂದೆ ನಾವು ಯಾಕೆ ಬಂದಿದೀವಿ ಅಂದ್ರೆ ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ಸಣ್ಣ ನೀರಾವರಿ ಇಲಾಖೆ ಮಂತ್ರಿಯಾಗಿ ನಾನು ಹೋಗ್ತೀನಿ, ಕೆರೆ ತುಂಬಿಸೋದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಶಕ್ತಿ ಮೀರಿ ಆ ಕೆಲಸನ ಮಾಡಲಿಕ್ಕೆ ನಾವು ಈ ವರ್ಷ ಪ್ರಯತ್ನ ಮಾಡ್ತೀವಿ. ಎಲ್ಲೆಲ್ಲಿ ಕೆರೆಗಳಿದೆ ಅಲ್ಲಿಗೆಲ್ಲಾದರೂ ನೀರು ತಗೊಂಡೋಗಿ ಒಂದು ಅರ್ಧ ಮುಕ್ಕಾಲು ಭಾಗದ ಕೆರೆಗಾರು ನೀರು ಕೊಟ್ಟು ಸ್ವಲ್ಪ ಪಟ್ಟಕಾದರೂ ಬೋರ್ವೆಲ್ಗಳನ್ನ ಪುನಶ್ಚೇತನ ಮಾಡೋ ಕೆಲಸ ಮಾಡಲಿಕ್ಕೆ ನಾನು ಮತ್ತು ಸರ್ಕಾರ ಸನ್ಮಾನ ಯಡಿಯೂರಪ್ಪ ನಾಯಕತ್ವ ಸರ್ಕಾರ ಭಾಳ ಚರ್ಚೆ ಮಾಡಿದ್ದೀವಿ. ನಾವು ಅದನ್ನು ಮಾಡೇ ಮಾಡ್ತೀವಿ. ನಿಮ್ಮಲ್ಲಿ ಏನಾಗಿದೆ ಅನ್ನೋದು ಇಡೀ ನಮ್ಮ ಒಳನಾಡು ಅಥವಾ ಬಯಲ್ಸೀಮೆ ಎಲ್ಲರದ್ದು ಒಂದೇ ಕಥೆ. ಹಾಗಾಗಿ ನೀರನ್ನು ತುಂಬೋದು ಒಂದು ಕೆಲಸ, ಎರಡನೇ ಕೆಲಸ ನಾನೊಂದು ಯೋಜನೆನ ನಮ್ಮ ಇಲಾಖೆಗೆ ಹೇಳಿದ್ದೆ, ಸಬ್ ಸರ್ಫೇಸ್ ಡೈಕ್ಸ್ ಅಂತ ಕರೀತೀವಿ. ಭೂಮಿ ಮೇಲೆ ಏನು ಅಣೆ ಹಾಕ್ತೀವಿ ಹಾಗೆ ಭೂಮಿ ಒಳಗೆ ಒಂದು ಚೆಕ್ಕನ್ನು ಅಥವಾ ಒಂದು ಅಣೆನ ನಿರ್ಮಾಣ ಮಾಡ್ಬೋದು. ಅದಕ್ಕೇನು ಕಾಂಕ್ರೀಟ್ ವರ್ಕು ಸ್ಟೋನ್ ಮೆಷಿನರಿ ಕೆಲಸ ಬೇಕಿಲ್ಲ. ಒಂದು 20 ಅಡಿ ಹಳ್ಳದೊಳಗೆ ತೆಗೆದುಬಿಟ್ಟು JD ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಬಂದು ಭೂಗರ್ಭದಲ್ಲಿ ಏನು ನಮ್ಮ ಮೇಲೆ ಹಳ್ಳ ಬಂದಂಗೆ ನೀರು ಒಳಗರಿಯುತ್ತೆ ಅದನ್ನು ಆ ಕಡೆ ಈ ಕಡೆ ಪ್ರಸರಿಸ್ಬೇಕದು, ನೀರು ಸ್ಪ್ರೆಡ್ ಆಗ್ಬೇಕದು, ಸೀದಾ ಬಂದು ವೇಸ್ಟ್ ಆಗಬಾರ್ದು. ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯದರ್ಶಿ ಮೃತ್ಯುಂಜಯ ಸ್ವಾಮಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶ್ವೇತಾ ದೇವರಾಜ್, ಸದಸ್ಯರಾದ ಲೋಲಾಕ್ಷಮ್ಮ ಮಹಾದೇವಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ರೂಪ ಗುರುಮೂರ್ತಿ, ಉಪಾಧ್ಯಕ್ಷ ಪ್ರೇಮ ಉಪಸ್ಥಿತರಿದ್ದರು.
ಕಿಟ್ಟದ ಕುಪ್ಪೆ ಗ್ರಾಮದ ಪಡಿತದಾರರು ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ವಿತರಿಸುತ್ತಿಲ್ಲವೆಂದು ಆಗ್ರಹಿಸಿ ಗುಬಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಕುಪ್ಪೆ ಗ್ರಾಮದ ಪಡಿತರದಾರರು ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ವಿತರಿಸುತ್ತಿಲ್ಲವೆಂದು ಆಗ್ರಹಿಸಿ ಗುಬ್ಬಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಗುಬ್ಬಿ ತಾಲೂಕಿನ ಕಿಟ್ಟದ ಕುಪ್ಪೆ ಗ್ರಾಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಪಡಿತರದಾರರು ಸುಮಾರು 3 ಕಿಲೋಮೀಟರ್ ಗುಬ್ಬಿ ಪಟ್ಟಣಕ್ಕೆ ಪಾದಯಾತ್ರೆ ಮಾಡುವ ಮೂಲಕ ತಮಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ತಾಲೂಕು ಕಚೇರಿ ಮುಂದೆ 1 ತಾಸು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಒದಲೂರು ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ತಿಂಗಳು ನಮ್ಮ ಪಾಲಿನ ಆಹಾರ ಪದಾರ್ಥ ಸಿಗುತ್ತಿಲ್ಲ, ತಿಂಗಳಲ್ಲಿ ಹಲವು ದಿನ ಪಡಿತರದಾರರಿಗೆ ಬಯೋಮೆಟ್ರಿಕ್ ಬರುತ್ತಿಲ್ಲ ಎಂಬ ನೆಪ ಒಡ್ಡಿ ನಮ್ಮನ್ನು ಅಲೆದಾಡಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ಪಡಿತರ ಚೀಟಿಗೆ ಹೆಚ್ಚಿನ ಹಣ ನೀಡುವ ಜೊತೆಗೆ ನ್ಯಾಯಬೆಲೆ ಅಂಗಡಿ ಮಾಲೀಕ ಹೇಳಿದ ಕಾನೂನಿಗೆ ತಲೆಬಾಗುವಂತಾಗಿದೆ. ಕಿಟ್ಟದ ಕುಪ್ಪೆಯಿಂದ 2 ಕಿಲೋಮೀಟರ್ ದೂರದ ಒದಲೂರು ಗ್ರಾಮಕ್ಕೆ ತೆರಳುವ ನಮ್ಮ ಗ್ರಾಮದ 292 ಮಂದಿ ಪಡಿತರದಾರರು ತಿಂಗಳ ಪೂರ್ತಿ ನ್ಯಾಯಬೆಲೆ ಅಂಗಡಿಗೆ ಅಲೆಯಬೇಕಿದೆ. ನಿತ್ಯ ಕೂಲಿ ಕೆಲಸ ಮಾಡುವ ಬಡ ಕುಟುಂಬಗಳ ಪರಿಸ್ಥಿತಿ ಹೇಳತೀರದಾಗಿದೆ. ತಡವಾದರೆ ನಮ್ಮ ಪಾಲಿನ ಪದಾರ್ಥ ಸಿಗುವುದಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೇವೆ, ಆದರೂ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಕಿಟ್ಟದ ಕುಪ್ಪೆಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲೂ ಈ ಬಗ್ಗೆ ಚರ್ಚಿಸಿ ನಮ್ಮೂರಿನಲ್ಲೇ ನೂತನ ನ್ಯಾಯಬೆಲೆ ಅಂಗಡಿ ನೀಡುವಂತೆ ಆಗ್ರಹಿಸಿದ್ದೆವು, ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಅತವುಲ್ಲ ದೂರಿದರು. ಕಣ್ಣೂರಿಸಿದ ಕೆಲಸ ಮಾಡಿದ್ರೆ ಇವತ್ತು ಆಫೀಸ್ ಮುಂದೆ ಪುಷ್ಕರ ಹಾಕಿದೀವಿ. ನಾಳೆ ನಾವು ಬಹಿರಂಗವಾಗಿ ಹಿಡಿದು ರೋಡ್ ತಡೆ ಮಾಡಿ ನಿಮ್ಮ ಆಫೀಸ್ಗೆ ಮುಷ್ಕರ ಹಾಕಿ ಮಾತಾಡಿಸ್ಬೇಕಾಗ್ಬಿಡುತ್ತೆ. ಇದಕ್ಕೆ ಖಂಡಿತವಾಗಿ ಮಾಡ್ತೀವಿ ಕೆಲಸ ನಾವು, ಯಾಕಂದ್ರೆ ಬಡವರು ನೆನಪಿಡಿದೀವಿ ನಾವು, ನಮಗೆ ಆಗಲ್ಲ. ಆದ್ದರಿಂದ ನೀವೇನಾದ್ರು ಇದಕ್ಕೆ ನಿಮ್ಮನ್ನು ಹೇಳಿದರೆ ನಾವು ರೋಡ್ ತಡೆ ಮಾಡಿ ನಿಲ್ಲಿಸಿ ಪ್ರತಿಭಟನೆ ಮಾಡಬೇಕಾಗುತ್ತೆ, ಸತ್ಯಾಗ್ರಹ ಮಾಡಬೇಕಾಗುತ್ತೆ. ನಾವು ಯಾಕೆ ಅಂದ್ರೆ ನಿಮ್ಗೆ ಹೇಳಿ ಸಾಕಾಗ್ಬಿಟ್ಟಿದೆ, ತಿರುಗಿದ್ದೀವಿ ನಂದಿದ್ದೀವಿ. ಆದ್ದರಿಂದ ಬಡವರು ಹೇಳಕ್ ಬರಲ್ಲ, ಕೇಳಕ್ ಬರಲ್ಲ. ಆದ್ರಿಂದ ನೀವು ದಯವಿಟ್ಟು ನಮಗೆ ಮುಂದಿನ ವಾರದೊಳಗಾಗಿ ಇವತ್ತು ಸೋಮವಾರ ಬರ ಸೋಮವಾರೊಳಗೆ ನಮಗೆ ಇದು ಉತ್ತರ ಕೊಡಬೇಕು. ಆಮೇಲೆ ತುಮಕೂರು ಅಧಿಕಾರಿಗಳು ಕೇಳಿದೆ ಕೊಡಕ್ ಬರಲ್ಲ, ಕಣ್ಯ ತಾಸರಿಗೆ ಕೊಡ್ಕೊಂಡ್ರೆ ಏನೇ ಅಂತ ಮೀನಾ ಮೇಶ್ವರ್ ಮಾತಾಡ್ತಾರೆ, ಅವ್ರನ್ನ ಇಲ್ಲಿ ಕರೆಸ್ಬೇಕಾಯ್ತು ಇವತ್ತು, ಆ ಜನ ಮುಂದೆ ನಾವು ಕೇಳಬೇಕಾಯ್ತು ಇವತ್ತು. ಸ್ಥಳಕ್ಕೆ ತಹಶೀಲ್ದಾರ್ ಬರುವಂತೆ 1 ತಾಸು ಕುಳಿತ ಕಿಟ್ಟದ ಕುಪ್ಪೆ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ ಆಹಾರ ಇಲಾಖೆ ಶಿರಸ್ತೆದಾರ್ ತಿಪ್ಪೇಸ್ವಾಮಿ ಕಿಟ್ಟದ ಕುಪ್ಪೆ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಲಾಗಿದೆ. ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಸರ್ವೆ ನಡೆಸಿ ಜಿಲ್ಲಾಡಳಿತಕ್ಕೆ ಕಡತ ಕಳುಹಿಸಲಾಗುವುದು, ತದನಂತರ ನೂತನ ನ್ಯಾಯಬೆಲೆ ಅಂಗಡಿ ಬಗ್ಗೆ ಜಿಲ್ಲಾಧಿಕಾರಿಗಳು ನಿರ್ಧರಿಸಲಿದ್ದಾರೆ ಎಂದರು. ಈ ಪ್ರಕ್ರಿಯೆ ವಾರದೊಳಗೆ ನಡೆಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆದ ಗ್ರಾಮಸ್ಥರು ನಂತರ ಹೆದ್ದಾರಿ ತಡೆ ಮಾಡಿ ಪ್ರತಿಭಟಿಸಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣಪ್ಪ, ಬಾಷಾ, ರಿಜ್ವಾನ್, ಶಬಾನ್, ಅಜೀಂ, ತಬಸಂ, ಶಿವಣ್ಣ ಇತರರು ಹಾಜರಿದ್ದರು. ತುಮಕೂರು ತಾಲೂಕಿನಲ್ಲಿ ಚಿರತೆ ಮತ್ತೊಂದು ಮಗು ಬಲಿಯಾಗಿದ್ದು ಸ್ಥಳಕ್ಕೆ ಭೇಟಿ ಇತ್ತ ಸಚಿವರು, ಶಾಸಕರು, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನರಭಕ್ಷಕ ಚಿರತೆಯಿಂದ ಬಲಿಗಳ ಮೇಲೆ ಬಲಿ ಬೀಳುತ್ತಿದ್ದಾವೆ ಎಂದು ಕಳೆದ ತಿಂಗಳಿಂದ ಸುದ್ದಿ ಪ್ರಸಾರ ಆಗುತ್ತಲೇ ಇದೆ. ಸಾರ್ವಜನಿಕರು ಚಿರತೆಯನ್ನ ದಯವಿಟ್ಟು ಸೆರೆ ಹಿಡಿದು ನಮ್ಮ ಪ್ರಾಣವನ್ನ ಉಳಿಸಿ ಎಂದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡುತ್ತಲೇ ಇದ್ದಾರೆ. ಆದರೂ ಬೋನು ಇಟ್ಟಿದ್ದೇವೆ, ಚಿರತೆ ಹಿಡಿಯಲು ಮುಂದಾಗಿದ್ದೇವೆ ಎಂದು ಅರಣ್ಯ ಅಧಿಕಾರಿಗಳು ಹೇಳುತ್ತಲೇ ಬರುತ್ತಿದ್ದಾರೆ. ಕಳೆದ ತಿಂಗಳುಗಳಿಂದ ಹೆಚ್ಚು ಪ್ರಾಣಿಗಳು ಅಷ್ಟೇ ಅಲ್ಲ ವೀಕ್ಷಕರೇ, ಮುಗ್ಧ ಮಕ್ಕಳನ್ನು ತಿಂದು ತೆಗೆದೆ ಪಾಪಿ ಚಿರತೆ. ಪ್ರಿಯ ವೀಕ್ಷಕರೇ, ಅಧಿಕಾರಿಗಳ ಬೇಜವಾಬ್ದಾರಿಯೋ ಸರ್ಕಾರದ ಒತ್ತಾಯ ಇಲ್ಲವೋ ಗೊತ್ತಿಲ್ಲ, ಆದರೆ ಚಿರತೆಗೆ ದಿನೇ ದಿನೇ ಬಲಿಗಳು ಬೀಳುತ್ತಲೇ ಇದ್ದಾವೆ. ಮತ್ತೊಂದು ಮುಗ್ಧ ಮಗು ಚಿರತೆ ಬಾಯಿಗೆ ಕಳೆದ ರಾತ್ರಿ ಸಿಕ್ಕಿದೆ. ಹೌದು, ಸುಮಾರು 7 ಗಂಟೆ ಸುಮಾರಿಗೆ ತುಮಕೂರು ಗ್ರಾಮಾಂತರದ ಹೆಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಚೋನಹಳ್ಳಿ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿದ್ದು 2.5 ವರ್ಷದ ಚಂದನ ಎನ್ನುವ ಹೆಣ್ಣು ಮಗುವಿನ ಪ್ರಾಣವನ್ನ ತೆಗೆದುಕೊಂಡಿದೆ. ಸ್ಥಳಕ್ಕೆ ಅರಣ್ಯ ಸಚಿವರಾದ ಆನಂದ್ ಸಿಂಗ್, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸಚಿವರು ಗ್ರಾಮಕ್ಕೆ ಭೇಟಿ ಕೊಡುತ್ತಿದ್ದಂತೆಯೇ ಆಕ್ರೋಶಗೊಂಡ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ನಿಮ್ಮ ಮನೆಯಲ್ಲೂ ಹೀಗಾಗಿದ್ದರೆ ಸುಮ್ಮನೆ ಇರುತ್ತಿದ್ದೀರಾ ಎಂದು ಆಕ್ರೋಶಗೊಂಡರು. ಇದೇ ಸಂದರ್ಭದಲ್ಲಿ ಮಾಧುಸ್ವಾಮಿ ಮಾತನಾಡಿ, ಚಿರತೆ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಲು ಸಚಿವರ ಜೊತೆ ಮಾತನಾಡಿ ಆದೇಶ ಮಾಡಿದ್ದೇವೆ, ನಾಳೆ ಬೆಳಿಗ್ಗೆಯಿಂದಲೇ ಕಾರ್ಯಾಚರಣೆ ಶುರುವಾಗಲಿದೆ ಎಂದು ಹೇಳಿ ಮೃತ ಮಗುವಿನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ.
ಒಟ್ಟಾರೆ ಸಾವು ಮೇಲೆ ಸಾವು ಆದರೆ ಮಾತ್ರ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವುದು ಎಂಬ ಪ್ರಶ್ನೆ ಕಾಡತೊಡಗಿದೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ಗಜೇಂದ್ರ, ಹೇ ಡಿಜಿಟಲ್ ನ್ಯೂಸ್, ತುಮಕೂರು. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿಗಳು. ಬ್ರೇಕ್ನ ನಂತರ ಸುದ್ದಿಗಳಿಗೆ ಸ್ವಾಗತ. ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಯಾತ್ರಾಕ್ಷೇತ್ರ ಕಗ್ಗೆರೆ ಶ್ರೀ ತೋಂಟದ ಸಿದ್ದಲಿಂಗೇಶ್ವರ ಸ್ವಾಮಿಗಳ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಯಾತ್ರಾಕ್ಷೇತ್ರ ಕಗ್ಗೆರೆ ಶ್ರೀ ತೋಂಟದ ಸಿದ್ದಲಿಂಗೇಶ್ವರ ಸ್ವಾಮಿಗಳ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸಿದ ನಂತರ ಗಜರಾಜನಿಂದ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಗೆ ಹಾರ ಸಲ್ಲಿಸಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಹರಕೆ ತೀರಿಸಿಕೊಳ್ಳಲು ಬಾಳೆಹಣ್ಣಿಗೆ ದವನ ಚುಚ್ಚಿ ರಥಕ್ಕೆ ಎಸೆದರೆ ಮತ್ತೆ ಕೆಲವರು ಮೆಣಸು ಎರಚಿದರೆ ಕೆಲ ಭಕ್ತರು ನೀರಿನ ಬಾಟಲಿಗಳನ್ನ ಸಹ ಉಚಿತವಾಗಿ ವಿತರಿಸಿದರು. ಮಹಾರಥೋತ್ಸವದ ನಂತರ ವಿವಿಧ ಕಡೆಗಳಲ್ಲಿ ಅನ್ನದಾಸೋಹ ವ್ಯವಸ್ಥೆ ಏರ್ಪಡಿಸಿ ಭಕ್ತರ ಹಸಿವು ದಣಿಸಿದರು. ಮಹಾರಥೋತ್ಸವದ ಅಂಗವಾಗಿ ಶ್ರೀಗಳ ಮೂಲ ಗದುಗೆಗೆ ಹಣ್ಣಿನ ಅಲಂಕಾರ ಏರ್ಪಡಿಸಲಾಗಿತ್ತು. ಗೋಪಾಲಕ ವಂಶಸ್ಥರಿಂದ ದಾಸೋಹ ಅರಪಟ್ಟಿಗೆ. ಶ್ರೀಗಳು ಸತತ 14 ವರ್ಷ ತಪಸ್ಸು ಮಾಡಿದ್ದರಿಂದ ಕಗ್ಗೆರೆ ತಪೋಕ್ಷೇತ್ರವೆಂದು ಖ್ಯಾತಿ ಹೊಂದಿದೆ. ಶ್ರೀಗಳು ತಪೋ ನಿರತರಾಗಿದ್ದಾಗ ಶ್ರೀಗಳ ಮೇಲೆ ಹುತ್ತ ಬೆಳೆದಿದ್ದು ಹಸು ಒಂದು ದಿನಾಲೂ ಹುತ್ತದ ಮೇಲೆ ಹತ್ತಿ ಹಾಲು ಉಣಿಸುತ್ತಿತ್ತು. ಹಸು ಕಾಯುವ ಗೋಪಾಲಕರ ವಂಶಕಿರ ತಲೆಮಾರಿನವರು ಮಹಾರಥೋತ್ಸವದಂದು ನೀರು ಮಜ್ಜಿಗೆ ಪಾನಕ ಹೆಸರು ಬೇಳೆ ಅನ್ನ ದಾಸೋಹವನ್ನ ತಲೆತಲಾಂತರದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಗೋಪಾಲ ಅಂಶಿವೆ ನಮಗೆ ಆದಂತಹ ಇಲ್ಲಿ ಒಂದು ವಿಶೇಷ ಆದ್ಯತೆಯನ್ನು ಸ್ವಾಮಿಗಳು ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದ ಗೋಪಾಲ ವಂಶಸ್ಥರು ಸುಮಾರು ನಮ್ಮ ಪುತ್ತಾತ ಕಾಲದಿಂದಲೂ ನಾವು ಬರ್ತಾ ಇದ್ದೀವಿ. ನಮ್ಮ ವಂಶಸ್ಥರು ಹಸು ಕಾಯಿದ್ದ ಹುಡುಗ ಇದ್ನಲ್ಲ ಬಲ್ಲದ ಆ ಕಾಲದವರು ನಾವು ಅವರಿಂದ ಈ ಕ್ಷೇತ್ರಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ. ಇಲ್ಲಿ ಇವನ್ನು ಎಲ್ಲ ಜಾತಿ ವರ್ಗದವರು ಬರ್ತಾ ಇದ್ದಾರೆ. ಎಲ್ಲ ಜಾತಿ ಭಕ್ತಿಯಿಂದ ಪೂಜೆ ಮಾಡಿ ಒಂದು ವಿಶೇಷ ಅಂದರೆ ಈ ದಿನ ಇಲ್ಲಿ ಇರ್ತಕ್ಕಂಥ ಈ ಒಂದು ಮುಸ್ಲಿಮರು ಎಲ್ಲ ಬಂಧುಗಳು ಯಾವುದೇ ರೀತಿ ಅಂತ ನಾನು ಹೇಳಿದ ಈ ಮಾಂಸಾಹಾರವನ್ನು ಯಾವುದು ತ್ಯಜಿಸಿ ಒಂದು ವಾರ ಕಾಲ ಇರ್ತಾರೆ. ಆದ್ದರಿಂದ ಇಲ್ಲಿಂದ ಸುಮಾರು ಜನಗಳು ಭಕ್ತಾದಿಗಳು ಬಂದು ಪ್ರತಿ ವರ್ಷವೂ ಎಲ್ಲ ಜನಸಂದಣಿಯಿಂದ ಈ ಸ್ವಾಮಿಯವರ ಕೃಪೆಗೆ ಎಲ್ಲರೂ ಭಕ್ತರಾಗ್ತಾರೆ. ಇದು ರಥೋತ್ಸವ ಬಹುಮುಖ್ಯವಾದ ರಥೋತ್ಸವ. ಈ ರಥೋತ್ಸವದಲ್ಲಿ ಇಲ್ಲಿದ್ದಂತಕ್ಕಂಥ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಊಟ ಅರೌಂಟಿಗೆಗಳನ್ನು ಮಾಡ್ತಾರೆ. ಸುಮಾರು 1000 ಭಕ್ತಾದಿಗಳಿಗೆ ಊಟವನ್ನು. ಕಗ್ಗೆರೆ ಶ್ರೀ ಕ್ಷೇತ್ರಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಿ ಪಾಲ್ಗೊಂಡರು. ಉರಿ ಬಿಸಿಲನ್ನು ಲೆಕ್ಕಿಸದೆ ಶ್ರೀ ಕ್ಷೇತ್ರದ ಮಹಾರಥೋತ್ಸವಕ್ಕೆ ಆಗಮಿಸಿರುವ ಭಕ್ತರಿಗೆ ರಸ್ತೆಗಳ ಇಕ್ಕೆಲ್ಲಗಳಲ್ಲಿ ನೀರು ಮಜ್ಜಿಗೆ ಪಾನಕ ಹೆಸರು ಬೇಳೆ ಅರವಟ್ಟಿಗೆ ಸ್ಥಾಪಿಸಿ ವಿತರಿಸಿ ಭಕ್ತರ ಬಿಸಿಲಿನ ದಾಹ ತಣಿಸಿದರು. ಅರಸೀಕೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅರಸೀಕೆರೆ 2020 ಕನ್ನಡ ನುಡಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅರಸೀಕೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅರಸೀಕೆರೆ 2020 ಕನ್ನಡ ನುಡಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೂ ಮೊದಲು ನಗರದ ಎಪಿಎಂಸಿಯಿಂದ ಬಸವರಾಜೇಂದ್ರ ಆವರಣದವರೆಗೆ ಕನ್ನಡ ಜಾಗೃತಿ ಜಾಥಾವನ್ನು ನಡೆಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ಮತ್ತು ಶ್ರೀ ಶಂಭುನಾಥ ಸ್ವಾಮೀಜಿ ಆದಿಚುಂಚಂಗಿರಿ ಶಾಖಮಠ ಆಸನ ಇವರು ವಹಿಸಿದ್ದು ಕನ್ನಡದ ಅಭಿಮಾನ ಕನ್ನಡಕ್ಕಾಗಿ ಹೋರಾಡತಕ್ಕಂಥದ್ದು ಕನ್ನಡ ಅಂತಕ್ಕಂಥ ಜಾತಿ ಕನ್ನಡ ಅಂತಕ್ಕಂಥ ಧರ್ಮ ಕನ್ನಡ ಅಂತಕ್ಕಂಥ ಅಕ್ಷರ ಕಲಿಕೆ ಹಾಗೂ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಯಾದ ನಾಡೋಜ ಅಂಪ ನಾಗರಾಜಯ್ಯ ವಹಿಸಿದ್ದರು. ಸ್ಫೂರ್ತಿಯನ್ನು ಪಡೆಯುತ್ತಾರೆ. ಹಾಗೆ ಆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಇಲ್ಲಿ ಅರಸೀಕೆರೆಯಲ್ಲಿ ಸನ್ಮಾನವನ್ನ ಚೇಂಬರ್ ಆಫ್ ಕಾಮರ್ಸ್ ವರ್ತಕ ಮಂಡಳಿಯವರು ಏರ್ಪಾಟ್ ಮಾಡಿದ್ರು. ಕುವೆಂಪು ಅವರು ಬಂದ ಮೇಲೆ ಎಂಥ ಓಲಗದಿಂದ ಭವ್ಯವಾದಂತಹ ಸ್ವಾಗತವನ್ನು ಅರಸೀಕೆರೆಯ ಜನ ಕೊಟ್ಟರು. ಸಹಸ್ರಾರು ಲಕ್ಷಾಂತರ ಜನ ಭವ್ಯವಾದ ಸ್ವಾಗತ ಅವರಿಗೆ ಹೂವಿನ ಹಾರಗಳನ್ನು ಎಷ್ಟು ಅರ್ಪಿಸಿದ್ರು ಅಂದರೆ ಒಂದು ಅದನ್ನು ವಾಪಸ್ ತೆಗೆದುಕೊಂಡು ಹೋಗ ತುಂಬಿದರೆ ಒಂದು ಲಾರಿ ತುಂಬ ಆಗಬಹುದು. ಕುವೆಂಪು ಕಾಣಲೇ ಇಲ್ಲ, ಕೂತ್ಕೊಂಡಿದ್ರೆ ಅವರ ಮುಂದೆ ಬೆಟ್ಟದ ಆಕಾರದಲ್ಲಿ ಹಾರಗಳು. ಅಂತಹ ಆ ಸನ್ಮಾನ ಸಮಾರಂಭದಲ್ಲಿ ಕುವೆಂಪು ಮಾತನಾಡೋದಕ್ಕೆ ನಿಂತ್ಕೊಂಡು. ನವೀನ್ ಕುಮಾರ್, ಅರಸೀಕೆರೆ, ಈಡಿಜಿಟಲ್ ನ್ಯೂಸ್. ಚಿಂತಾಮಣಿ ನಗರದ ಕೆಜಿಎನ್ ಲೇಔಟ್ ವಿಕ್ರಮ್ ನರ್ಸಿಂಗ್ ಕಾಲೇಜ್ ಉಪ ಪ್ರಾಂಶುಪಾಲ ಹಿದಾಯತ್ ಉಲ್ಲಾ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಚಿಂತಾಮಣಿ ನಗರದ ಕೆಜಿಎನ್ ಲೇಔಟ್ ಉರ್ಮಾ ಮಸೀದಿ ರಸ್ತೆಯಲ್ಲಿರುವ ವಿಕ್ರಮ್ ನರ್ಸಿಂಗ್ ಕಾಲೇಜ್ ಉಪ ಪ್ರಾಂಶುಪಾಲ ಹಿದಾಯತ್ ಉಲ್ಲಾ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ನಿನ್ನೆ ರಾತ್ರಿ ಬೆಂಗಳೂರು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಘಟನೆ ನಡೆದಿದ್ದು, ಸುಮಾರು 1.5 ಲಕ್ಷ ಮತ್ತು 20 ಗ್ರಾಂ ಚಿನ್ನ ಮತ್ತು 20 ಗ್ರಾಂ ಬೆಳ್ಳಿ ದೋಚಿ ಪರಾರಿಯಾಗಿದ್ದಾರೆ.
ಘಟನೆ ಕುರಿತು ನಗರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಾನು ಹಿದಾಯತುಲ್ಲಾ ಅಂತ ವಿಕ್ರಮ್ ನರ್ಸಿಂಗ್ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ 4:00 ನಾನು ಇಲ್ಲಿಂದ KRPuramಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೋಸ್ಕರ ಹೋಗಿದ್ದೆ. ಮತ್ತು ಬೆಳಗ್ಗೆ ನಾನು 10:00 ರಿಟರ್ನ್ ಬಂದು ಮನೆ ಬಾಗಿಲು ನೋಡಿದ್ರೆ ಓಪನ್ ಆಗಿತ್ತು, ಮತ್ತು ಈ ಬೀರುವಾದ ಬಾಗಿಲು ಎಲ್ಲ ತೆಗೆದಿತ್ತು. ಮತ್ತು ನಾನು ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ನಾನು ಇಲ್ಲಿ ಅಮೌಂಟ್ ಇಟ್ಟಿದ್ದೆ, 1.5 lakh ಅವ್ರಿಗೂ ಅಮೌಂಟ್ ಹೋಗಿದೆ, ಪ್ಲಸ್ 20 gram ಜುವೆಲ್ಸ್ ಪ್ಲಸ್ 20 gram ಸಿಲ್ವರ್ ಹೋಗಿದೆ. ಮತ್ತು ಬಟ್ಟೆ ಏನು ಮುಟ್ಟಿಲ್ಲ. ಅಷ್ಟು ಮಾತ್ರ ಯಾರು ಕಳ್ಳವರು ಕಳ್ಳತನ ಮಾಡಿಕೊಂಡು ಇಲ್ಲಿಂದ. ವೆಂಕಟ ಚಲಪತಿ, ಎ-ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಮಾಗಡಿಯಲ್ಲಿ ಹಲವಾರು ಕಡೆ ಸಾವಿರಾರು ಅಭಿಮಾನಿಗಳಿಂದ ಮಾಜಿ ಶಾಸಕ HC ಬಾಲಕೃಷ್ಣರವರ 55ನೇ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಿಂದ ಆಚರಿಸಿದರು. ಮಾಗಡಿ ಪಟ್ಟಣದಾದ್ಯಂತ ಹಲವಾರು ಕಡೆ ಸಾವಿರಾರು ಅಭಿಮಾನಿಗಳಿಂದ ಮಾಜಿ ಶಾಸಕ HC ಬಾಲಕೃಷ್ಣರವರ 55ನೇ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಿದರು. ಮಾಗಡಿ ಪಟ್ಟಣದಾದ್ಯಂತ ಹಲವಾರು ಕಡೆಗಳಿಂದ ಸಾವಿರಾರು ಅಭಿಮಾನಿಗಳಿಂದ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕ HC ಬಾಲಕೃಷ್ಣರವರ 55ನೆಯ ಹುಟ್ಟುಹಬ್ಬವನ್ನ ಪಟಾಕಿ ಸಿಡಿಸಿ ದೊಡ್ಡದಾದ ಸೇಬಿನ ಹಾರ, ಬೃಹತ್ ಹೂವಿನ ಹಾರ ಹಾಗೂ ಕೇಕ್ಗಳನ್ನ ಕತ್ತರಿಸುವ ಮೂಲಕ ಅಭಿಮಾನಿಗಳು ಬಹಳ ಅದ್ದೂರಿಯಾಗಿ 55ನೆಯ ಜನ್ಮದಿನವನ್ನ ಆಚರಿಸಿದರು. ಮಾಜಿ ಶಾಸಕ HC ಬಾಲಕೃಷ್ಣರವರು ಮಾತನಾಡಿ, ಇಂದು ನನ್ನ ಕಾರ್ಯಕರ್ತರು ಅಭಿಮಾನಿಗಳು ಇಷ್ಟು ಅದ್ದೂರಿಯಾಗಿ ನನ್ನ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಹಿಂದೆ ಯಾವುದೋ ಗಳಿಗೆಯಲ್ಲಿ ಕ್ಷೇತ್ರದಲ್ಲಿ ಅಧಿಕಾರ ಕೈತಪ್ಪಿರಬಹುದು, ಆದರೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಉತ್ಸಾಹ ಎಂದಿಗೂ ಕೈತಪ್ಪುವುದಿಲ್ಲ. ಎಲ್ಲಾ ಕಾರ್ಯಕರ್ತರು ಒಂದಾಗಿ ಬಹಳ ಉಮ್ಮನಸ್ಸಿನಿಂದ ಸೋಲು ಎನ್ನುವುದು ಮರುಕಳಿಸದಿರಲಿ ಎನ್ನುವ ಅಭಿಲಾಷೆಯಿಂದ ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ಎನ್ನುತ್ತಾ ನನ್ನ ಹುಟ್ಟುಹಬ್ಬಕ್ಕೆ ಸ್ವಾಗತ ಕೋರುತ್ತಿರುವುದಕ್ಕೆ ನಾನು ಚಿರಋಣಿ ಎಂದರು. 55ನೇ ವರ್ಷದ ಹುಟ್ಟುಹಬ್ಬ, ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ವಿಜೃಂಭಣೆಯಿಂದ ಅವರ ಆಚರಣೆ ಮಾಡ್ತಾ ಇದ್ದಾರೆ. ವಿಷಯ ಇವತ್ತು ನಾನು ನರಸಿಂಹಸ್ವಾಮಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಈಗ ಕಲ್ಯಾ ಮುಖಾಂತರ ಮಾಗಡಿ ರಂಗನಾಥ ಸ್ವಾಮಿ ಮತ್ತು ಗಣಪತಿಗೆ ಪೂಜೆ ಮಾಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ಆ ದಯಮಾನಂತ ರಂಗನಾಥ ಸ್ವಾಮಿ ಸಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಸರ್, ಅಭಿಮಾನಿಗಳು ಸಾವಿರಾರು ಜನ ಸೇರಿದ್ದಾರೆ, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ಎಲ್ಲೋ ಒಂದು ಕಡೆ ಯಾವುದೋ ವಿಚಾರವಾಗಿ ಸ್ವಲ್ಪ ಎಡವಟ್ಟಾಯ್ತು ಅಷ್ಟೇ. ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದೇ ಮಟ್ಟದಲ್ಲಿದ್ದಾರೆ. ಇವತ್ತು ಎಲ್ಲ ಸೊಸೈಟಿ ಚುನಾವಣೆಗಳನ್ನು ಕೂಡ ಹೆಚ್ಚು ಎಲ್ಲ ನಮ್ಮ ಪಕ್ಷ 90% ನಮ್ಮ ಪಕ್ಷದವರೇ ವಿಜಯಶಾಲಿ ಆಗಿದ್ದಾರೆ. ಬಹುಶಃ ಗ್ರಾಮ ಪಂಚಾಯತಿಗಳು ಕೂಡ ಭಾಳ ಹುಮ್ಮಸ್ಸಿನಲ್ಲಿದ್ದಾರೆ, ಯುವಕರು ಹಿರಿಯರೆಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿದ್ದಾರೆ. ಇವತ್ತು ನನ್ನ ಸೋಲನ್ನು ಏನು ನೋಡಿದ್ರು ಆ ಒಂದು ಕೈ ನೆನಪನ್ನು ಮರೆಯೋದಕ್ಕೋಸ್ಕರ ಎಲ್ಲರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಚುನಾವಣೆ ಎದುರಿಸಲಿಕ್ಕೆ ತಯಾರಿದ್ದಾರೆ. ಮುಂದಿನ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿಮ್ಮ ಬೆಂಬಲಿಗರೇ ಜಯಶಾಲಿ ಆಗ್ತಾರೆ ಅಂತೀರ? ಖಂಡಿತ, ಈಗೆಲ್ಲ ಸೊಸೈಟಿನಲ್ಲಿ ನಮ್ಮ ಬೆಂಬಲಿಗರೇ ಜಯಶಾಲಿ ಆಗಿರತಕ್ಕಂಥದ್ದು, ಹಾಗೆ ಗ್ರಾಮ ಪಂಚಾಯತಿನಲ್ಲೂ ಕೂಡ ನಮ್ಮ ಬೆಂಬಲಿಗರೇ ಜಯಶಾಲಿ ಆಗ್ತಾರೆ. ನಂತರ ಮಾತನಾಡಿದ ಮಾಜಿ ಪುರಸಭಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪುರುಷೋತ್ತಮ, ಎಂದೆಂದಿಗೂ ನಮ್ಮ ಮಾಗಡಿ ಕ್ಷೇತ್ರಕ್ಕೆ ನಮ್ಮ ನಾಯಕ ಬಾಲಕೃಷ್ಣರವರೇ, ನಾವೆಲ್ಲರೂ ಸಹ ಅವರ ಜೊತೆಗಿದ್ದು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಕಾರ್ಯ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸುತ್ತೇವೆ ಎಂದರು. ಈ ವೇಳೆಯಲ್ಲಿ ದಿಶಾ ಕಮಿಟಿ ಸದಸ್ಯ ಚಂದ್ರೇಗೌಡ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಣಿಗನಹಳ್ಳಿಯ ಸುರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್ ಸೇರಿದಂತೆ ಹಲವಾರು ಮುಖಂಡರುಗಳು ಅಭಿಮಾನಿಗಳು ಬಾಲಕೃಷ್ಣರವರಿಗೆ ಹೂಮಾಲೆ ಹಾಕಿ ತಮ್ಮ ನೆಚ್ಚಿನ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ವೇಳೆಯಲ್ಲಿ ಸೇರಿದಂತೆ JP ಚಂದ್ರೇಗೌಡ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಧನಂಜಯ್, ಮಂಜುನಾಥ್, ಪುರುಷೋತ್ತಮ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಇದ್ದರು. ತಗೇಕುಪ್ಪೆ ಶ್ರೀಧರ್, ಎ-ಡಿಜಿಟಲ್ ನ್ಯೂಸ್, ಮಾಗಡಿ. ತುಮಕೂರಿನಲ್ಲಿ ಅಟಲ್ ಭುಜಲ್ ಯೋಜನೆ ಅಂತರ್ಜಲ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರು ಜಿಲ್ಲೆಯು ಅಂತರ್ಜಲ ಸ್ವಾವಲಂಬನ ಜಿಲ್ಲೆಯಾಗಬೇಕೆಂದು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನಿರ್ದೇಶಕ ಕಾಂತರಾಜ್ ಕರೆ ನೀಡಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಟಲ್ ಭೂ ಜಲ ಯೋಜನೆಯ ಅಂತರ್ಜಲ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಂತರಾಜ್ ಅವರು ಮಾತನಾಡಿದರು. ಅಂತರ್ಜಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ಕೊಳವೆ ಬಾವಿ ಕೊರೆಯುವುದನ್ನು ಕಡಿಮೆ ಮಾಡಬೇಕೆಂದು ತಿಳಿಸಿದರು. ತುಮಕೂರು ಜಿಲ್ಲೆಯಲ್ಲಿ 2,500 ಕೊಳವೆ ಬಾವಿಗಳಿದ್ದು ಸಾವಿರಾರು ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿ ಹೋಗಿದೆ ಎಂದು ತಿಳಿಸಿದರು. ಅಂತರ್ಜಲ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಸಹ ನಡೆದಿದೆ ಎಂದು ಕಾಂತರಾಜ್ ತಿಳಿಸಿದರು. ಅದನ್ನು ಹೊರತುಪಡಿಸಿ ನಾವು ಅಂತರ್ಜಲನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬಹುದು, ಯಾಕೆ ನಾವು ಬೋರ್ವೆಲ್ಸ್ಗಳನ್ನ ಕೊಡುಗೆಯನ್ನು ಕಡಿಮೆ ಮಾಡ್ತಾ ಬರಬೇಕು, ಇದಕ್ಕೆ ನೆವರ್ ಎಂಡಿಂಗ್,
ನೀವು ಇವತ್ತು 1,000 ಅಡಿ ಕೊಡಿದ್ರೆ ಮತ್ತೆ ನೀರು ಕೆಳಗಡೆ ಹೋಗುತ್ತೆ, ನೆಕ್ಸ್ಟ್ 2,000 ಅಡಿ ಕೊಡಬೇಕಾಗುತ್ತೆ, ಒಂದು ಬೋರ್ವೆಲ್ಗೆ 5-10 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಬೇಕಾಗುತ್ತೆ. ಇದು ನಿಯಂತ್ರಣಕ್ಕೆ ಬರಬೇಕು, ಕಂಟ್ರೋಲ್ ಆಗಬೇಕು. ಆದ್ದರಿಂದ ನಿಮ್ಮ ಜಮೀನಿನಲ್ಲಿ ಏನು ಮಳೆ ಬರುತ್ತೆ ಅದು ಪಕ್ಕದ ಜಮೀನಿಗೆ ಹರಿಬಾರ್ದು, ಅದು ನಿಮ್ಮ ಜಮೀನಲ್ಲೇ ಇರಬೇಕು, ಅಲ್ಲೇ ಕೆಳಗಡೆ ಹೋಗಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಈ ನಿಮ್ಮ ಮಳೆ ನಿಮ್ಮದದು, ನಿಮ್ಮ ಜಲ ನಿಮ್ಮದು. ನಾವು ಎಷ್ಟೇ ಡ್ಯಾಮ್ನಲ್ಲಿ ನೀರು ಕಟ್ಟಿ ನಾವು ನೀರನ್ನು ಕೊಡ್ಬೋದು, ನೋಡಿ ಡ್ಯಾಮ್ನಲ್ಲಿರೋ ನೀರಿಗೂ ನಮ್ಮ ಅಂತರ್ಜಲದ ನೀರು ಕಂಪೇರ್ ಮಾಡಿ ನಾನು ಹೇಳ್ತೀನಿ. ಡ್ಯಾಮ್ನಲ್ಲಿರೋ ನೀರು ಎಷ್ಟೋ ಪ್ರದೇಶನ ಮುಳುಗಡೆ ಮಾಡುತ್ತೆ. ಸೊ ಹಿಂದಿನ ಕಾಲದಲ್ಲಿ ಏನೋ ಜನರು ಸಾಗರ ಇಟ್ಟು ಡ್ಯಾಮ್ ಕಟ್ಟಲಿಕ್ಕೆಲ್ಲ ಅವಕಾಶ ಮಾಡಿದ್ರು. ಇವತ್ತು ಯಾರಾದರೂ ಒಂದು ಡ್ಯಾಮ್ ಕಟ್ಟೋಕ್ಕೆ ಸಾಧ್ಯನಾ? ಜನರು ಅಸೋಸಿಯೇಷನ್ ಅಷ್ಟು ಘನತೆ ಆಗುತ್ತೆ. ಸೊ ಅಷ್ಟು ಮುಳುಗಡೆ ಆಗುತ್ತೆ. ಮುಳುಗಡೆ ಕಾಂಪನ್ಸೇಷನ್ ಕೊಡಬೇಕು, ಒಳ್ಳೆ ಫರ್ಟೈಸ್ ಆಗಿ ಬಿಡ್ತಾರೆ. ಅಂತರ್ಜಲದಲ್ಲಿ ಯಾವುದೇ ಮುಳುಗಡೆ ಇಲ್ಲ. ಆಮೇಲೆ ಡ್ಯಾಮ್ನಿಂದ ನಿಮ್ಮ ಜಮೀನಿನವರೆಗೆ ನೀರು ಬರಬೇಕಾದ್ರೆ ಎಷ್ಟು ದೂರದವರೆಗೂ ಅದು ಚಾನಲ್ ಮಾಡಬೇಕು, ಪೈಪ್ ಲೈನ್ ಹಾಕಬೇಕು. ನಿಮ್ದೇನಿಲ್ಲ, ಒಂದು ಓರ್ ಹೊಡೆದ್ರೆ ಸಾಕು, ನೀರು ಬರುತ್ತೆ. ಸೊ ಆಮೇಲೆ ಆವಿಯಾಗುತ್ತೆ, ಅಂದ ಡ್ಯಾಮ್ನಲ್ಲಿ ನೀರು ಬೇಕಾದಷ್ಟು ಆವಿಯಾಗಿ ಹೋಗುತ್ತೆ, ನಮ್ಮ ಅಂತರ್ಜಲದಲ್ಲಿ ಆವಿಯಾಗೋದಿಲ್ಲ. ಈ ಕಾರಣದಿಂದಾಗಿ ಅಂತರ್ಜಲದಲ್ಲಿ ಇರೋ ನೀರು ನಮ್ಮದು, ನಮ್ಮ ಜಮೀನಿನ ಕೆಳಗಡೆ ಇರೋದು ನಮ್ಮದು ಅನ್ನೋದಂಥ ಒಂದು ವಾತಾವರಣ ಬೆಳೆದ್ರೆ ಯಾವುದೇ ಕಾರಣಕ್ಕೆ ಯಾವತ್ತೂ ನಮ್ಮ ಅಂತರ್ಜಲ ಬರ್ತೋದಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯ ಮಾಡಬೇಕು. ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಮಾತನಾಡಿ, 97% ನೀರು ಇದ್ದರೂ ಕುಡಿಯುವ ನೀರಿಗೆ ಮಾತ್ರ ಹಾಹಾಕಾರ ತಪ್ಪಿಲ್ಲ ಎಂದರು. ನೀರು ಬದುಕಿನ ಪ್ರಶ್ನೆಯಾಗಿದ್ದು ನೀರು ಜೀವರಕ್ಷಕ ಔಷಧಿ ಎಂದೇ ನಾರಾಯಣಸ್ವಾಮಿ ಬಣ್ಣಿಸಿದರು. 67% ನೀರಲ್ಲಿ ಉಪಯೋಗಕ್ಕೆ ಬರುವ ನೀರು ಓನ್ಲಿ 0.67% ನೀರಲ್ಲಿ ಸಮುದ್ರದ ಈ ಓಷನ್ಸ್ ಸಮುದ್ರಗಳೆಲ್ಲ ತುಂಬೋಗಿರುವ ನೀರಿನ ಪ್ರಮಾಣ ಎಷ್ಟು ಅಂದರೆ 97%. ಇನ್ನು 3%ಅಲ್ಲಿ 2.9% ಈ ಐಸ್ ಗಡ್ಡೆಗಳಲ್ಲಿ ನೀರು ಶೇಖರಣೆ ಆಗಿದೆ. ಇನ್ನು ಇರುವ 0.63% ಇರೋದು ಅಂತರ ಭೂಮಿಯ ಕೆಳಗೆ ಅಂತರ್ಜಲವಾಗಿ ಶೇಖರಣೆ ಆಗಿದೆ. ಇನ್ನು ನಾವು ಮೇಲೆ ನೋಡ್ತಾ ಇದ್ದೀವಲ್ಲ ನೀರು, ಸರ್ಫೇಸ್ ವಾಟರ್, ಇಟ್ ಈಸ್ ಓನ್ಲಿ 0.01%. ಅದೇ ಅರ್ಥ ಮಾಡ್ಕೋಬೇಕು. ನೀರಿನ ಪ್ರಮಾಣ ನಾವು ಮೇಲ್ಮೇಲೆ ನೋಡ್ತೀವಲ್ಲ, ಮಳೆ ಬಿದ್ದಾಗ ಹರಿಯುವ ನೀರು, ಈ ಡ್ಯಾಮ್ಗಳಲ್ಲಿ ಶೇಖರಣೆ ಮಾಡಿರುವ ನೀರು, ಮತ್ತೆ ಈ ಹಳ್ಳ ಕೊಳ್ಳೆಗಳಲ್ಲಿ ಶೇಖರಣೆ ಮಾಡುವ ನೀರೆಲ್ಲ ಸೇರಿ 0.1% ಮಾತ್ರ, 0.01%. ಆದರೆ ಭೂಮಿಯ ಕೆಳಗೆ ನಾವೇನಿದ್ದೀವಿ, ನಮ್ಮ ಭೂಮಿಯ ಕೆಳಗೆ ಒಳಗೆ ಶೇಖರಣೆ ಆಗಿರೋ ನೀರಿನ ಪ್ರಮಾಣ ಎಷ್ಟು ಅಂದರೆ 0.67%. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಷ್ಟು ನೀರು ಭೂ ಗರ್ಭದಲ್ಲಿ ಶೇಖರಣೆ ಆಗಿದೆ. ಸಂಸದ ಜಿಎಸ್ ಬಸವರಾಜು, ಮಧುಗಿರಿ ಶಾಸಕ ವೀರಭದ್ರಯ್ಯ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಣ್ಣ ನೀರಾವರಿ ಇಲಾಖೆ ಸರ್ಕಾರದ ಕಾರ್ಯದರ್ಶಿ ಮೃತ್ಯುಂಜಯಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಜಿಲ್ಲೆ ಎಲ್ಲೆಡೆಯಿಂದ 100 ಮಂದಿ ಆಗಮಿಸಿದ್ದರು. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿಗಳು. ಬ್ರೇಕ್ನ ನಂತರ ಸುದ್ದಿಗಳಿಗೆ ಸ್ವಾಗತ. ತಿಪಟೂರು ತಾಲೂಕಿನ ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ ಆವರಣದಲ್ಲಿ ಶೇಖರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಮನುಷ್ಯನ ಬದಲಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯ ಪರಿಣಾಮ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದು, ನೆಮ್ಮದಿ ಜೀವನಕ್ಕೆ ಉತ್ತಮ ಆರೋಗ್ಯ ಮುಖ್ಯ ಎಂದು ದಸರಿಘಟ ಆದಿಚುಂಚುಂಗಿರಿ ಶಾಖಾ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗೆ ತಿಳಿಸಿದರು. ತಾಲೂಕಿನ ದಸರಿಘಟ್ಟ ಗ್ರಾಮದ ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ ಆವರಣದಲ್ಲಿ ಶೇಖರ್ ಆಸ್ಪತ್ರೆ ತಿಪಟೂರು ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದ ಶ್ರೀಗಳು, ಮನುಷ್ಯ ತನ್ನ ಬದಲಾದ ಜೀವನ ಶೈಲಿಯ ಪರಿಣಾಮ ಹಾಗೂ ಒತ್ತಡದ ಜೀವನದಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಾವು ಎಷ್ಟೇ ಸಂಪತ್ತನ್ನು ಸಂಪಾದಿಸಿದರೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯ. ದೇವರು ಕೊಟ್ಟ ಆಯಸ್ಸು ಪೂರ್ಣಗೊಳಿಸಲು ಉತ್ತಮವಾದ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಅಲ್ಲದೆ ಜೀವನದಲ್ಲಿ ಸುಖ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಆರೋಗ್ಯ ಮುಖ್ಯವಾಗುತ್ತದೆ. ಆಯಸ್ಸನ್ನು ಕಳೆದುಕೊಳ್ಳುತ್ತಿದ್ದರೆ ಅದರಿಂದ ಮನುಷ್ಯ ತನ್ನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಆರೋಗ್ಯವನ್ನ ಎಲ್ಲ ರೀತಿಯಲ್ಲಿ ಅವರಿಗೆ ನಾವು ಸೌಲಭ್ಯವನ್ನ ಕೊಟ್ಟು ಅವರ ಆರೋಗ್ಯ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದೆಲ್ಲ ಪರೀಕ್ಷೆ ಮಾಡಿ ನಮ್ಮ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಹಾಗಾಗಿ ಇವತ್ತು ಸಹ ನಮ್ಮ ಆದಿಚುಂಚನಗಿರಿ ಒಂದು ಆಸ್ಪತ್ರೆ ಇರ್ತಕ್ಕಂಥದ್ದು ಗ್ರಾಮ ವೈದ್ಯ ಅಂತ ನಾವು
ಶ್ರೀಮಠದಲ್ಲಿ ಮಾಡಿರ್ತಕ್ಕಂಥದ್ದು. ವರ್ಷದಲ್ಲಿ 300 ಈ ರೀತಿ ಗ್ರಾಮ ವೈದ್ಯ ಅಂತ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಹಳ್ಳಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕಣ್ಣು ಮತ್ತು ಎಲ್ಲ ರೀತಿಯಲ್ಲಿ. ಇನ್ನು ಶೇಖರ್ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶೇಖರ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಬಡವರಿಗೆ ಅಸಹಾಯಕರಿಗೆ ನುರಿತ ವೈದ್ಯರು ಮತ್ತು ವೈದ್ಯಕೀಯ ತಂತ್ರಜ್ಞರಿಂದ ಉಚಿತ ವೈದ್ಯಕೀಯ ನೆರವು ನೀಡುವುದು ನಮ್ಮ ಆಸ್ಪತ್ರೆಯ ಉದ್ದೇಶವಾಗಿದೆ. ಗ್ರಾಮೀಣ ಜನರು ತಪಾಸಣೆಗಾಗಿ ಸಮಯ ಮತ್ತು ಹಣ ವ್ಯರ್ಥ ಮಾಡಿಕೊಂಡು ಆಸ್ಪತ್ರೆಗೆ ಬರುವ ಬದಲು ನಮ್ಮ ವೈದ್ಯಕೀಯ ತಂಡ ಗ್ರಾಮೀಣ ಪ್ರದೇಶದಲ್ಲಿ ಶಿಬಿರ ಆಯೋಜಿಸಿ ಜನರ ಆರೋಗ್ಯ ತಪಾಸಣೆ ಹಾಗೂ ಔಷಧೋಪಚಾರ ಮಾಡಲಾಗುತ್ತಿದೆ. ಜನರು ಶಿಬಿರದ ಉಪಯೋಗ ಪಡೆಯಬೇಕೆಂದು ತಿಳಿಸಿದರು. ಇನ್ನು ಶಿಬಿರದಲ್ಲಿ 100 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಮಾಡಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಸೊನ್ನೇನಹಳ್ಳಿಯಲ್ಲಿ ರೈತರ ಮೇಳ ಹಾಗೂ ಕೃಷಿ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಮಾಹಿತಿ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಉದ್ಯೋಗವನ್ನು ಆರಿಸಿ ಯುವಕರು ದೇಶ ವಿದೇಶಗಳಲ್ಲಿರುವ ಕಂಪನಿಗಳತ್ತ ಆಕರ್ಷಿಸುತ್ತಿದ್ದು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಯುವ ಜನತೆಯ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಯುವಕರನ್ನು ಕೃಷಿಯತ್ತ ಆಕರ್ಷಿಸಲು ಯೋಜನೆಯನ್ನು ರೂಪಿಸಬೇಕೆಂದು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಹೇಳಿದರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಕೃಷಿ ಇಲಾಖೆ ಆಶ್ರಯದಲ್ಲಿ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆಯಡಿ ತಾಲೂಕಿನ ಸೊನ್ನೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ರೈತರ ಮೇಳ ಹಾಗೂ ಕೃಷಿ ವಸ್ತು ಪ್ರದರ್ಶನದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಯುವಕರು ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕು, ಆದರೆ ನಮ್ಮ ಪೂರ್ವಜರಿಂದ ಬಂದಿರುವ ಕೃಷಿಯನ್ನು ಕೈಬಿಡುವ ಯೋಜನೆಯನ್ನು ಯಾರು ಮಾಡಬಾರದೆಂದು ಮನವಿ ಮಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಆಧಾರಿತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದರು. 20 ನನ್ನ ಒಂದು ಅನುಭವ, ನಾನು ರೈತನಾಗಿರ್ಬೋದು ಅಥವಾ ಸರ್ಕಾರದಿಂದ ಏನೊಂದು ಕಾರ್ಯಕ್ರಮಗಳು ರೈತರಿಗೆ ಬರ್ತಾ ಇದೆ, ಅದರಿಂದ ರೈತರಿಗೆ ಎಷ್ಟು ಉಪಯೋಗ ಆಗಿದೆ ಇವೆಲ್ಲ ನಾವು ವಿಮರ್ಶೆ ಮಾಡೋಕ್ಕೆ ಹೋದರೆ ತುಂಬ ಕ್ಲಿಷ್ಟಕರವಾದ ವಿಚಾರ ಅದು. ಯಾಕಂದರೆ ಅದನ್ನು ಸುಮಾರು 1-2 ಮಾತುಗಳಲ್ಲಿ ಹೇಳೋಕ್ಕೂ ಆಗಲ್ಲ, ಇವತ್ತು ಸಂದರ್ಭ ಕೂಡ ಅಲ್ಲ. ಆದ್ದರಿಂದ ಇವತ್ತು ಸುಮಾರು ನನ್ನ ಅನುಭವದ ಪ್ರಕಾರ ನಮ್ಮ ದೇಶ ಬಹುಶಃ ರೈತರು ಸಮೃದ್ಧವಾಗಿ ತುಂಬ ಜ್ಞಾನ ಬೆಳೆಸ್ಕೊಂಡಂಥ ರೈತರು ಇರ್ತಕ್ಕಂಥ ದೇಶ ನಮ್ದು. ಯಾಕಂದರೆ ಮೂಲಭೂತವಾಗಿ ನಾವು ರೈತರೇ ಇರ್ತಕ್ಕಂಥ ದೇಶ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಒಣಭೂಮಿಯಲ್ಲಿ ಪ್ರತಿ 2 ವರ್ಷಕ್ಕೆ ನೀರಾವರಿ ಭೂಮಿಯಲ್ಲಿ ಪ್ರತಿ ವರ್ಷವೂ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು. ಇದರಿಂದ ಭೂಮಿಯಲ್ಲಿ ಯಾವ ಅಂಶಗಳು ಎಷ್ಟು ಪ್ರಮಾಣದಲ್ಲಿ ಎಂಬ ನಿಖರ ಮಾಹಿತಿ ಸಿಗುತ್ತದೆ. ಇದರಿಂದ ಅನವಶ್ಯಕವಾಗಿ ಭೂಮಿಗೆ ರಸಗೊಬ್ಬರಗಳನ್ನು ಹಾಕುವ ಪ್ರಮೇಯ ತಪ್ಪುತ್ತದೆ. ಇದರಿಂದ ಹಣದ ಉಳಿತಾಯವಾಗಲಿದೆ, ಜೊತೆಗೆ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡುವುದು ತಪ್ಪುತ್ತದೆ ಎಂದು ಮಣ್ಣಿನ ಪರೀಕ್ಷೆಯ ಉಪಯೋಗಗಳ ಬಗ್ಗೆ ವಿವರಿಸಿದರು. ಏನು ತೊಂದರೆ ಇದೆ ಮಣ್ಣಲ್ಲಿ ರೈತರೇನಾದರೂ ಹೇಳ್ಬೋದಾ? ನಮ್ಮ ಮಣ್ಣೇನು ಉಪ್ಪು ಮಣ್ಣಲ್ಲ, ನಮ್ಮ ಮಣ್ಣು ಹುಳಿ ಮಣ್ಣು ಅಲ್ಲ, ಜೌಗು ಮಣ್ಣು ಅಲ್ಲ, ಚೆನ್ನಾಗೇ ಇದೆ ಅಂತ ಹೌದಾ? ಇಲ್ಲ, ನಮ್ಮ ಮಣ್ಣಿಗೀಗ ಸದ್ಯಕ್ಕೆ ನಾವು ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಹಾಕ್ತಿದ್ದೀವಿ, ಬೆಳೆ ತೆಗಿತಿದ್ದೀವಿ ಅಷ್ಟೇ. ಗೊಬ್ಬರನೇ ಹಾಕ್ದಲೆ, ಯೂರಿಯಾ ಡಿ ಎ ಪಿನೇ ಹಾಕ್ದಲೆ ರೈತ ಬೆಳೆ ಬೆಳೆಯೋಕ್ಕಾಗುತ್ತಾ? ಈಗ ಇಳುವರಿ ಬರುತ್ತಾ? ಈಗ ಬರೋದಿಲ್ಲ. ಮಣ್ಣು ಅದರದ್ದು ನ್ಯಾಚುರಲ್ ಸ್ವಾಭಾವಿಕವಾಗಿರೋಂಥ ಲಕ್ಷಣಗಳನ್ನ ಗುಣಲಕ್ಷಣಗಳನ್ನ ಕಳ್ಕೊಂಬಿಟ್ಟಿದೆ. ಇದಕ್ಕೂ ಒಂದು 10-20 ವರ್ಷದಿಂದ ನಾವೇ ನೋಡಿದ್ದೀವಿ. ನಾನು ರೈತನ ಮಗಳು, ಉಳ್ತಾ ಇದ್ರೆ ಉಳುಮೆ ಮಾಡ್ತಾ ಇದ್ರೆ ಎರೆಹುಳುಗಳು ಬರ್ತಾ ಇತ್ತು, ಇವಾಗ ಎಲ್ಲಿ ಯಾರ ಹೊಲದಲ್ಲೂ ಎರೆಹುಳುಗಳೇ ಕಾಣಿಸೋದಿಲ್ಲ. ಮದುವೆಯಲ್ಲಿ ಊಟ ಮಾಡಿದ 50 ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಎಲ್ ಮುತ್ತಕದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮದುವೆಯಲ್ಲಿ ಊಟ ಮಾಡಿದ 50 ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಎಲ್ ಮುತ್ತಕದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪಾಯಲಹಳ್ಳಿ ಗ್ರಾಮದ 50 ನಾರಾಯಣಪ್ಪ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಕಳೆದ ಗುರುವಾರ ಹಾಗೂ ಶುಕ್ರವಾರ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕಂದವಾರ ಬಳಿಯ ಕಲ್ಯಾಣ ಮಂಟಪದಲ್ಲಿ ಎಲ್ ಮುತ್ತಕದಹಳ್ಳಿ ಗ್ರಾಮದ ವಧು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಮನ್ನಾರಪುರ ಗ್ರಾಮದ ವರನೊಂದಿಗೆ ವಿವಾಹ ಜರುಗಿತ್ತು. ಈ ಮದುವೆಯ ಆರತಕ್ಷತೆ ವೇಳೆ ಊಟ ಮಾಡಿದ ಹಲವಾರು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಗುರುವಾರ ರಾತ್ರಿ ಊಟ ಮಾಡಿದ್ದು ಹಲವರಿಗೆ ಅಂದ್ರೆ ಮದುವೆ ಎಲ್ಲ ಮುಗಿದ ಬಳಿಕ ಶುಕ್ರವಾರ ಮಧ್ಯರಾತ್ರಿ ಮತ್ತು ಶನಿವಾರ ಬೆಳಗ್ಗೆಯಿಂದ ಲೇಟ್ ರಿಯಾಕ್ಷನ್ ಆಗಿ ಅಸ್ವಸ್ಥರಾಗಿದ್ದಾರೆ. ಊಟ ನೀರಲ್ಲಿ ಪರೀಕ್ಷೆ ಮಾಡಿ ನೋಡ್ಬೇಕು. ಮದುವೆ ಮನೆ ಊಟಗಳು ಯಾರು ಮಿಕ್ಸ್ ಇಲ್ಲ, ಆಯ್ತಾ? ನೀರು ಮಿಕ್ಸ್ ಇಲ್ಲ. ಈಗ ಒಂದು ವಾಂತಿ ಇಲ್ಲ ಬೇಜ್, ಅವೆರಡು ಯಾರಿಗಾಗ್ತಾ ಇದೆಯೋ ಅದನ್ನ ಕೊಟ್ಟ ಅಂದ್ರೆ ನಾವು ಬೆಂಗಳೂರಿಗೆ ಕಳಿಸಿ, ನಾನು ಅದ್ರಲ್ಲಿ ಏನ್ ಕಾಲರ ಫುಡ್ ಪಾಯ್ಸನಿಂಗ ಅಥವಾ ಬೇರೆದ ಏನ್ ಕತೆ ಅಂತ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಇಲ್ಲ ಅಂದ್ರೂ ನಾವೇನ್ ನೋಡಲ್ಲ ಅಂತಲ್ಲ, ನಿಮ್ಗೆ ಏನ್ ಬೇಕು ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತೀವಿ. ಚೆನ್ನಾಗಿ ನೀರಿಗೆ ಒಂದು ಗ್ಲಾಸ್ ಒಂದು ಲೀಟರ್ ನೀರಿಗೆ ಇದರಲ್ಲಿರೋ ಮಜ್ಜಿಗೆ ಇದು ಪೌಡರ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಕುಡಿತಾರೆ.
ಹಲವು ಮಂದಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಮಾಹಿತಿ ಪಡೆದುಕೊಂಡಿರುವ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಲ್ ಮುತ್ತಕದಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ತಾತ್ಕಾಲಿಕ ಆರೋಗ್ಯ ಕೇಂದ್ರ ಆರಂಭಿಸಿ ಅಸ್ವಸ್ಥರಿಗೆ ವೈದ್ಯಕೀಯ ಸೌಲಭ್ಯ ಕಲ್ಪಿಸುತ್ತಿದ್ದಾರೆ. ಅಸ್ವಸ್ಥಗೊಂಡಿದ್ದ ನಾರಾಯಣಪ್ಪ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಾರಾಯಣಪ್ಪ ಸಾವನ್ನಪ್ಪಿದ್ದಾರೆ. ನಾರಾಯಣಪ್ಪ ಸಾವಿನ ನಂತರ ಮದುವೆ ಊಟ ಮಾಡಿದವರಲ್ಲಿ ಭೀತಿ ಆವರಿಸಿದೆ. ಹೀಗಾಗಿ ಮದುವೆ ಊಟ ಸವಿದವರು ವೈದ್ಯರ ಬಳಿ ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ ಮತ್ತು ತಹಶೀಲ್ದಾರ್ ಅರುಂಧತಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಮ್ಮ ತಾಯಿನ ಕರೆ ಏನಾಯ್ತಮ್ಮ, ಹೇಗಾಯ್ತಮ್ಮ, ಇದೆಲ್ಲ ಯಾರ್ದು ಮದ್ವೆ? ಎನ್ ಸತೀಶ್, ಚಿಕ್ಕಬಳ್ಳಾಪುರ, ಈಡಿಜಿಟಲ್ ನ್ಯೂಸ್. ಮಾನವ ಹಕ್ಕುಗಳ ಭಾರತ ಪರಿಷತ್ ಸದಸ್ಯರು ಸಮಾಜದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಲು ಮುಂದಾಗಬೇಕೆಂದು ರಾಜ್ಯಾಧ್ಯಕ್ಷ ಜಾನ್ ಸ್ಯಾಮ್ಯುಲ್ ಕರೆ ನೀಡಿದರು. ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರ ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿರುವ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ ಪರಿಷತ್ ಸದಸ್ಯರು ಸಮಾಜದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಲು ಮುಂದಾಗಬೇಕೆಂದು ರಾಜ್ಯಾಧ್ಯಕ್ಷ ಜಾನ್ ಸ್ಯಾಮ್ಯುಲ್ ಕರೆ ನೀಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಕಾರಣಕ್ಕೆ ಅನ್ಯಾಯಕ್ಕೊಳಗಾಗಿರುತ್ತಾರೆ. ಅವರ ಪರ ನಿಂತು ಅವರಿಗೆ ನ್ಯಾಯ ದೊರಕಿಸುವ ಮೂಲಕ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸಲು ನಮ್ಮ ಸಮಿತಿಯ ಸದಸ್ಯರು ಮುಂದಾಗಬೇಕು ಎಂದರಲ್ಲದೆ, ಸಮಾಜದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ನಡೆಯುವ ಅನ್ಯಾಯ ಅಕ್ರಮ ಭ್ರಷ್ಟಾಚಾರಗಳನ್ನು ತಡೆದು ಸುಸ್ಥಿರ ಸಮಾಜಕ್ಕೆ ಅಡಿಗಾಲು ಹಾಕಬೇಕು. ನಮ್ಮ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ ಪರಿಷತ್ ನೀತಿ ಆಯೋಗದ ಅನುಮತಿಯನ್ನು ಪಡೆದು ಕಾರ್ಯನಿರ್ವಹಣೆ ಮಾಡುತ್ತಿದೆ. ದೇಶದ ಯಾವುದೇ ಮೂಲೆಯಲ್ಲಿ ಭ್ರಷ್ಟಾಚಾರ ಅನ್ಯಾಯ ಕಂಡು ಬಂದಲ್ಲಿ ಕೂಡಲೇ ನಮ್ಮ ಪದಾಧಿಕಾರಿಗಳು ಅಲ್ಲಿಗೆ ಆಗಮಿಸಿ ನ್ಯಾಯ ದೊರಕಿಸಿಕೊಡಲು ಶ್ರಮಿಸುತ್ತಾರೆ ಎಂದು ಹೇಳಿದರು. ಕ್ರೈಮ್ ಆ್ಯಂಡ್ ಕರಪ್ಷನ್ ಕಿಲ್ ಮಾಡೋದು. ಸೊ ಈ ಸಂಸ್ಥೆ ಬಂದು ಇಡೀ ಎಲ್ಲ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾಲ್ಕು ಮೂಲೆಗಳಲ್ಲಿ ಗ್ರೌಂಡ್ ಲೆವೆಲಿಂದ ಕೆಲಸ ಮಾಡಿರುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಸಂಸ್ಥೆ ಬಂದು ನೀತಿ ಆಯೋಗ ಇಂಡಿಯಾ ಜನರಲ್ಲಿ ರೆಕಗ್ನೈಸ್ ಆಗಿ ಈ ಒಂದು ಸಂಸ್ಥೆ ಮುಂದುವರಿತಾ ಇದೆ. ಸೊ ಇದರಲ್ಲಿ ಆಲ್ರೆಡಿ ಎಲ್ಲ ಸ್ಟೇಟ್ಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದಾರೆ, ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಈ ಒಂದು ಸಂಸ್ಥೆ ಒಳ್ಳೆ ಸಂಸ್ಥೆ ಅಂತ ಹೇಳಿ ತುಂಬ ಜನ ಕೂಡ ಬಂದ್ಬಿಟ್ಟು ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಒಂದು ಇನ್ನು ಮುಂದೆ ಇದು ಜನರಿಗೆ ಮುಟ್ಟುವಂತೆ, ಜನರಿಗೆ ನ್ಯಾಯ ಕೊಡೋದಕ್ಕೆ, ಈ ಅಪರಾಧವನ್ನು ತಡೆ ಮಾಡೋದಕ್ಕೆ ಈ ಸಂಸ್ಥೆ ನಿಂತುಕೊಂಡು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಗೂ ಹೊರ ರಾಜ್ಯಗಳಾದ ಆಂಧ್ರಪ್ರದೇಶದಿಂದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.